ಇನ್ನು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸೋಲಿನ ಭಯ ಕಾಡ್ತಾ ಇದೆಯಾ ಯಾಕೆಂದ್ರೆ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ ಬೇಡ ಅಂತ ಹೇಳಿದ್ದಾರೆ ಆದರೆ ತಮ್ಮ ಆಪ್ತ ಮಹಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇದರ ಹಿಂದಿನ ಲೆಕ್ಕಾಚಾರ ಏನು ಅಂತ ನೋಡೋಣ ಬನ್ನಿ ಮೈಸೂರಿನಲ್ಲಿ ಪುತ್ರನನ್ನ ಕಣಕ್ಕಿಳಿಸಲು ಸಿಎಂ ನಿರಾಸಕ್ತಿ ಯದುವೀರ್ ವರುತ್ತ ಸೋಲುವ ಭಯ ಕಾಡ್ತಿದ್ಯಾ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಅವರನ್ನ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸೋದಿಕ್ಕೆ ಕಾಂಗ್ರೆಸ್ ಸ್ಥಳೀಯರು ನಾಯಕರು ಮತ್ತು ಕಾರ್ಯಕರ್ತರು ಒತ್ತಡ ಹೇರಿದ್ರು ಆದರೆ ಸಿಎಂ ಮಾತ್ರ ಸುತಾರಂ ತಮ್ಮ ಮಗನ ಸ್ಪರ್ಧೆಗೆ ಒಪ್ಪಿಲ್ಲ ಯಾವ ಸಮೀಕ್ಷೆಗಳಲ್ಲೂ ಸಿಎಂಗೆ ತೀರಾ ಪಾಸಿಟಿವ್ ಅನಿಸುವಂತಹ ಅಂಶಗಳು ಕಂಡಿಲ್ಲ ಹೀಗಾಗಿ ಈ ಸಮಯದಲ್ಲಿ ರಿಸ್ಕ್ ಬೇಡ ಎನ್ನುವಂತಹ ತೀರ್ಮಾನಕ್ಕೆ ಸಿಎಂ ಬಂದಿದ್ದಾರೆ ಎಸ್ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರೋ ಕಾರಣ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಕಬ್ಬಿಣದ ಕಡಲೆ ರೀತಿ ಆಗಿದೆ ಇನ್ನು ಈ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಹೆಚ್ಚಿವೆ ಈ ಮತಗಳು ಛಿದ್ರವಾದಾಗ್ಲೆಲ್ಲ ಕಾಂಗ್ರೆಸ್ ಅಲ್ಲಿ ಗೆದ್ದಿದೆ ಈಗ ನೋಡಿದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಅಧಿಕೃತವಾಗಿ ಮೈತ್ರಿ ಆಗಿವೆ ಅದರಲ್ಲೂ ಈಗ ಮೈಸೂರಿನ ಯದುವಂಶದವರೇ ಅಖಾಡಕ್ಕೆ ಬಂದಿರುವ ಕಾರಣ ಒಕ್ಕಲಿಗ ಮತಗಳು ಛಿದ್ರವಾಗುವುದು ಬಹಳ ಅನುಮಾನ ಈ ಕಾರಣ ಸಿಎಂ ಮಗನ ವಿಚಾರಕ್ಕೆ ರಿಸ್ಕ್ ತೆಗೆದುಕೊಳ್ಳೋದಿಕ್ಕೆ ಸತ್ತುವಿಲ್ಲ ಅಂತ ತಿಳಿಸುತ್ತಾರೆ ಆಪ್ತ ಮಹದೇವಪ್ಪ ಪುತ್ರನಿಗೆ ಟಿಕೆಟ್ ನೀಡಲು ಪ್ಲಾನ್ ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರನ್ನ ಕಣಕ್ಕೆ ಇಳಿಸೋದಕ್ಕೆ ಸಿಎಂ ಸಿದ್ಧರಾಗಿದ್ರು ಆದ್ರೆ ಇದಕ್ಕೆ ಡಾಕ್ಟರ್ ಮಹದೇವಪ್ಪ ಒಪ್ಲಿಲ್ಲ ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ಮಹದೇವಪ್ಪ ಲೋಕಸಭಾ ಕಣಕ್ಕೆ ಇಳಿಯೋದಕ್ಕೆ ಒಪ್ಪದೆ ತಮ್ಮ ಮಗ ಸುನೀಲ್ ಬೋಸ್ಗೆ ಟಿಕೆಟ್ ಕೊಡಿ ಅಂತ ಸಿಎಂಗೆ ದುಂಬಾಲುಪಿದ್ದಿದ್ರು ಹೀಗಾಗಿ ಕೊನೆಗೂ ಸುನೀಲ್ ಬೋಸ್ಗೆ ಟಿಕೆಟ್ ಕೊಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ ಒಟ್ಟಾರೆ ಮೈಸೂರು ಹಾಗೂ ಚಾಮರಾಜನಗರ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಿದ್ದಾರೆ ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಕಾದು ನೋಡಬೇಕಾಗಿದೆ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು